ಗೆಳೆಯರಿ ಇವತ್ತಿನ ಈ ಒಂದು ವಿಡಿಯೋ ಸ್ಪೆಷಲ್ ವಿಡಿಯೋ ಆಗಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಒಂದು ಯಾವ್ದಾದ್ರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ರೆ ನೀವು ಕೂಡ ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಹಣ ಸಂಪಾದನೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮಷಿನ್ ಇಂದ ಯಾವ ರೀತಿ ನೀವು ಹಣ ಗಳಿಸಬೇಕು ಈ ಒಂದು ಮಷಿನ್ ಕೆಲಸ ಏನು ತಿಂಗಳಿಗೆ ಎಷ್ಟು ದುಡ್ಡು ಸಂಪಾದನೆ ನಾವು ಈ ಒಂದು ಮಷಿನ್ ಇಂದ ಮಾಡಬಹುದು ಬಂಡವಾಳ ಎಷ್ಟು ಬೇಕು ಮಹಿಳೆಯರು ಪುರುಷರು ಕೂಡ ಈ ಒಂದು ಬಿಸ್ನೆಸ್ ಮಾಡಬಹುದಾ ಮತ್ತು ಈ ಒಂದು ವಸ್ತುಗಳನ್ನ ತಯಾರು ಮಾಡಿದಾಗ ಯಾವ ರೀತಿ ಮಾರಾಟ ಮಾಡಬೇಕು ಎಲ್ಲ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡಿದ್ದೇವೆ ಗೆಳೆಯರೆ ಪೂರ್ತಿ ಒಂದು ಮಾಹಿತಿ ಕೊಟ್ಟಿದ್ದೇವೆ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ದಯವಿಟ್ಟು ಕೆಳಗಡೆ ಕಾಣುತ್ತಿರೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಒತ್ತಿ ಆಲ್ ಬಟನ್ ಕೂಡ ಒತ್ತಿ ಇದರಿಂದ ನಾವು ಹಾಕುವ ಪ್ರತಿ ಒಂದು ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಅದೇ ರೀತಿ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೂಡ ಮಾಡಿ ಕಮೆಂಟ್ ಅಲ್ಲಿ ಸೂಪರ್ ಬಿಸ್ನೆಸ್ ಐಡಿಯಾ ಅಂತ ಕಮೆಂಟ್ ಮಾಡಿ ಗೆಳೆಯರಿ ಈಗ ನೀವು ನೋಡ್ತಿದ್ದೀರಲ್ಲ ಸ್ಕ್ರೀನ್ ಮೇಲೆ ಇವೆಲ್ಲವೂ ಕೂಡ ಮಷಿನ್ಗಳು ಆಗಿದ್ದಾವೆ ಗೆಳೆಯರೆ ಈ ಒಂದು ಮಷಿನ್ ಕೆಲಸ ಏನು ಅದು ಕೂಡ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ಒಂದು ಬಿಸ್ನೆಸ್ಗೆ ಹೆಚ್ಚು ಡಿಮ್ಯಾಂಡ್ ಕೂಡ ಈಗ ಇದೆ ಗೆಳೆಯರೆ ಇದರಲ್ಲಿ ಒಟ್ಟು ನಿಮಗೆ ಎರಡು ಟೈಪ್ ಮಷಿನ್ಗಳು ಸಿಗುತ್ತೆ ಒಂದು ಮ್ಯಾನುವಲ್ ಮಷಿನ್ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ ಇದು ಒಂದು ಸ್ಲಿಪ್ಪರ್ ಮೇಕಿಂಗ್ ಮಷಿನ್ ಆಗಿದೆ ಅಂದ್ರೆ ಗೆಳೆಯರೆ ಚಪ್ಪಲಿಗಳನ್ನು ರೆಡಿ ಮಾಡುವ ಒಂದು ಮಷಿನ್ ಇದಾಗಿದೆ ಈ ಒಂದು ಮಷಿನ್ ಮೂಲಕ ನೀವು ಕೂಡ ನಿಮ್ಮದೇ ಆದ ಒಂದು ಹೊಸ ಬ್ರ್ಯಾಂಡ್ ಚಪ್ಪಲಿಗಳನ್ನು ಅಂದ್ರೆ ಸ್ಲಿಪ್ಪರ್ಸ್ಗಳನ್ನು ರೆಡಿ ಮಾಡಬಹುದು ಒಟ್ಟು ಇದರಲ್ಲಿ ನಿಮಗೆ ಎರಡು ಟೈಪ್ ಮಷಿನ್ಗಳು ಬರ್ತವೆ ಗೆಳೆಯರೆ ಇದರಲ್ಲಿ ನಿಮಗೆ ಆಟೋಮೆಟಿಕ್ ಮಷಿನ್ ಬರುತ್ತೆ ಒಂದು ಮ್ಯಾನುವಲ್ ಮಷಿನ್ ಬರುತ್ತೆ ಮ್ಯಾನುವಲ್ ಮಷಿನ್ ಬೆಲೆ ಕೇವಲ ನಿಮಗೆ ಆರು ಸಾವಿರ ರೂಪಾಯಿಗೆ ಸಿಗುತ್ತೆ ಆಟೋಮೆಟಿಕ್ ಮಷಿನ್ ತುಂಬಾನೇ ದುಬಾರಿ ಇದೆ ಗೆಳೆಯರೆ ಮೊದಲಿಗೆ ನಾವು ನಿಮಗೆ ಈ ಒಂದು ಮಷಿನ್ ಬಗ್ಗೆ ಮಾಹಿತಿ ಕೊಡ್ತೀವಿ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಷಿನ್ ನೀವು ಖರೀದಿ ಮಾಡಿದ್ರೆ ನಂತರ ನೀವು ಯಾವ ರೀತಿ ಇದರಿಂದ ಹಣ ಸಂಪಾದನೆ ಮಾಡಬೇಕು ಎ ಟು ಜೆಡ್ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಕೊಟ್ಟಿದ್ದೇವೆ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಚಪ್ಪಲಿಗಳನ್ನ ರೆಡಿ ಮಾಡಲು ಅಂದ್ರೆ ಗೆಳೆಯರಿ ನೀವು ನೋಡ್ತಿದ್ರಲ್ಲ ಸ್ಕ್ರೀನ್ ಮೇಲೆ ಈ ಟೈಪ್ ನಿಮಗೆ ರಬ್ಬರಿಶ್ ಚಪ್ಪಲ್ ಅಂತ ಇದಕ್ಕೆ ಕರೀತಾರೆ ಅಂದ್ರೆ ಗೆಳೆಯರಿ ಇವುಗಳಿಗೆ ನಾವು ಹವಾಯಿ ಚಪ್ಪಲ್ ಅಂತ ಕರಿತೀವಿ ಈ ಒಂದು ಚಪ್ಪಲ್ಗಳು ಇವಾಗಿದ್ದಾವೆ ಗೆಳೆಯರಿ ಇಂಥ ಒಂದು ಸ್ಲಿಪ್ಪರ್ಸ್ ಗಳನ್ನ ರೆಡಿ ಮಾಡಿ ಮಾರ್ಕೆಟ್ ಅಲ್ಲಿ ನೀವು ಆರಾಮವಾಗಿ ಮಾರಾಟ ಮಾಡಬಹುದು ಗೆಳೆಯರಿ ನಿಮಗೆ ಒಂದು ಸ್ಲಿಪ್ಪರ್ ರೆಡಿ ಮಾಡೋದಕ್ಕೆ ಕೇವಲ ಹತ್ತರಿಂದ ಹನ್ನೆರಡು ರೂಪಾಯಿ ಮಾತ್ರ ಖರ್ಚಾಗುತ್ತೆ ಆದ್ರೆ ಅದರ ಒಂದು ಮಾರಾಟದ ಬೆಲೆ ಹೇಳೋದಾದ್ರೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇದೆ ಗೆಳೆಯರಿ ಬರೋಬ್ಬರಿ ನಿಮಗೆ ಇಲ್ಲಿ ಆರು ಪಟ್ಟು ಹೆಚ್ಚು ಲಾಭ ಕೂಡ ಸಿಗುತ್ತೆ ಹತ್ತು ರೂಪಾಯಿಗೆ ನೀವು ರೆಡಿ ಮಾಡಿ ಆರಾಮವಾಗಿ ಎಪ್ಪತ್ತು ಎಂಬತ್ತು ರೂಪಾಯಿಗೂ ಕೂಡ ಮಾರಾಟ ಮಾಡಬಹುದು ತುಂಬಾ ರೀತಿ ಸ್ಲಿಪ್ಪರ್ಸ್ಗಳು ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದ್ದಾವೆ ಅದೇ ರೀತಿ ನಿಮ್ಮ ಒಂದು ಊರಿನಲ್ಲೂ ಕೂಡ ಈ ಒಂದು ಬಿಸ್ನೆಸ್ ಆರಾಮವಾಗಿ ನಡೆಯುತ್ತೆ ಅದೇ ರೀತಿ ನಿಮ್ಮ ಒಂದು ಮಾರ್ಕೆಟ್ ಅಲ್ಲಿ ಯಾವುದಾದ್ರೂ ಒಂದು ಸ್ಲಿಪ್ಪರ್ ಶಾಪ್ಗಳಿದ್ರೆ ನೀವು ಅವರಿಗೆ ಆರಾಮವಾಗಿ ನಿಮ್ಮ ಒಂದು ಸ್ಲಿಪ್ಪರ್ಸ್ ಗಳನ್ನ ಹೋಲ್ಸೇಲ್ ಅಲ್ಲಿ ಮಾರಾಟ ಮಾಡಬಹುದು ಗೆಳೆಯರು ಇದನ್ನು ಯಾವ ರೀತಿ ರೆಡಿ ಮಾಡ್ತಾರೆ ಅಂದರೆ ಇದಕ್ಕೆ ಒಂದು ಹವಾಯಿ ಚಪ್ಪಲ್ ರಬ್ಬರ್ ಸೋಲ್ ಅಂತ ಒಂದು ಶೀಟ್ ಬರುತ್ತೆ ಈ ಒಂದು ಶೀಟ್ ಬೆಲೆ ಹೇಳೋದಾದ್ರೆ ಕೇವಲ ನಿಮಗೆ ಒಂದು ಶೀಟ್ ಅಂದರೆ ಟೂ ಇಂಟು ಟೂ ಅಂದರೆ ಗೆಳೆಯರು ಒಂದು ಸ್ಕ್ವೇರ್ ಶೀಟ್ ಶೀಟ್ಗೆ ಬರೋಬ್ಬರಿ ಇಲ್ಲಿ ನಿಮಗೆ ಹದಿಮೂರಿಂದ ಹದಿನೈದು ರೂಪಾಯಿ ಬೀಳುತ್ತೆ ಅದರಲ್ಲಿ ನೀವು ಆರಾಮವಾಗಿ ಎರಡು ಜೋಡಿ ಚಪ್ಪಲಿಗಳನ್ನ ರೆಡಿ ಮಾಡಬಹುದು ಕೇವಲ ಹದಿನೈದು ರೂಪಾಯಿಗೆ ರಾ ಮಟೀರಿಯಲ್ ನಿಮಗೆ ಸಿಗುತ್ತೆ ಅದೇ ರೀತಿ ನೀವು ಅದನ್ನ ರೆಡಿ ಮಾಡಿ ಮಾರಾಟ ಕೂಡ ಮಾಡಬಹುದು ಗೆಳೆಯರಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ಚಪ್ಪಲಿ ರೆಡಿ ಮಾಡುವ ಒಂದು ಶೀಟ್ಗಳಾಗಿದ್ದಾವೆ ಇವುಗಳಿಗೆ ನಾವು ರಬ್ಬಲ್ ಶೀಟ್ ಅಂತಾನು ಕೂಡ ಕರಿತೀವಿ ಗೆಳೆಯರೆ ಮೊದಲಿಗೆ ನಿಮಗೆ ಸ್ಲಿಪ್ಪರ್ ರಬ್ಬರ್ ಶೀಟ್ ಖರೀದಿ ಮಾಡಬೇಕು ಈ ಟೈಪ್ ರಬ್ಬರ್ ಶೀಟ್ ಖರೀದಿ ಮಾಡಿ ನಂತರ ನೀವು ಮಷಿನ್ನಲ್ಲಿ ಯಾವ ಒಂದು ಸೈಜ್ ಬೇಕು ಒಂಬತ್ತು ನಂಬರ್ ಹತ್ತು ನಂಬರ್ ಹನ್ನೆರಡು ನಂಬರ್ ಆ ಒಂದು ಸೈಜ್ ನಲ್ಲಿ ಈ ಒಂದು ಮಷಿನ್ ಬಳಕೆ ಮಾಡಿ ನೀವು ಆ ಒಂದು ಶೀಟ್ನ ಚಪ್ಪಲಿ ಆಕಾರದಲ್ಲಿ ಕಟ್ ಮಾಡಬೇಕು ಸ್ಕ್ರೀನ್ ಮೇಲೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ಈಗಾಗಲೇ ಕಟಿಂಗ್ ಕೂಡ ಮಾಡಿದ್ದಾರಂತ ಅಂತ ಗೆಳೆಯರೆ ಒಂದು ಶೀಟ್ನಲ್ಲಿ ನೀವು ಬರೋಬ್ಬರಿ ಎರಡು ಜೋಡಿ ಚಪ್ಪಲಿಗಳನ್ನು ರೆಡಿ ಮಾಡಬಹುದು ಅದೇ ರೀತಿ ತುಂಬ ಕಡಿಮೆ ದರದಲ್ಲಿ ನಿಮಗೆ ರಾ ಮಟೀರಿಯಲ್ಸ್ ಕೂಡ ಸಿಗುತ್ತೆ ಅದೇ ರೀತಿ ನೀವು ಇವುಗಳನ್ನು ರೆಡಿ ಮಾಡಿದ ಬಳಿಕ ನಿಮ್ಮ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ನೀವು ಅರವತ್ತು ಎಪ್ಪತ್ತು ರೂಪಾಯಿಗೂ ಕೂಡ ಮಾರಾಟ ಆರಾಮವಾಗಿ ಮಾಡಬಹುದು ಗೆಳೆಯರಿ ಈಗ ನೋಡಿ ನಿಮಗೆ ಈ ಒಂದು ಮಷಿನ್ ತೋರಿಸ್ತೀವಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗೆಳೆಯರ ಮೊದಲಿಗೆ ಇಲ್ಲಿ ನಿಮಗೆ ಒಂದು ರಬ್ಬರ್ ಶೀಟ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಅದರಲ್ಲಿ ಒಂದು ಕ್ಲಿಪ್ ಇರುತ್ತೆ ಆ ಒಂದು ಕ್ಲಿಪ್ ನಲ್ಲಿ ಆ ಒಂದು ರಬ್ಬರ್ ಶೀಟ್ ಹಾಕಿ ನಂತರ ಅದನ್ನ ನೀವು ಆ ಒಂದು ಮಷಿನ್ ನಲ್ಲಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ಬಳಿಕ ಈ ರೀತಿ ನಿಮಗೆ ಚಪ್ಪಲಿಗಳು ರೆಡಿಯಾಗಿ ನೋಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಬರೋಬ್ಬರಿ ನೀವು ಒಂದು ಗಂಟೆಯಲ್ಲಿ ಆರಾಮವಾಗಿ ಅಂದರೂ ಆರಾಮವಾಗಿ ಹತ್ತು ಜೋಡಿ ಶೀಟ್ಗಳನ್ನು ಕೂಡ ರೆಡಿ ಮಾಡಬಹುದು ಹತ್ತು ಜೋಡಿ ಸ್ಲೀಪರ್ಸ್ಗಳನ್ನು ರೆಡಿ ಮಾಡಬಹುದು ನಿಮಗೆ ಆನ್ಲೈನ್ನಲ್ಲೂ ಕೂಡ ಇದರ ರಾ ಮಟೀರಿಯಲ್ ಸಿಗುತ್ತೆ ಆದರೆ ಗೆಳೆಯರೆ ನೀವು ಮೊದಲು ಇದರ ಒಂದು ಟ್ರೈನಿಂಗ್ ಕೂಡ ತೆಗೆದುಕೊಳ್ಬೇಕು ಟ್ರೈನಿಂಗ್ ಪಡೆದುಕೊಂಡ ನಂತರ ಈ ಒಂದು ಬಿಸ್ನೆಸ್ ನೀವು ಪ್ರಾರಂಭ ಮಾಡಬೇಕು ನಂತರ ಅದನ್ನ ನಿಮ್ಮ ಒಂದು ಮಾರ್ಕೆಟ್ ಅಲ್ಲಿ ನೀವು ಮಾರಾಟ ಕೂಡ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಟೈಪ್ ನಿಮಗೆ ಕ್ವಾಲಿಟಿ ಇರುವ ರಬ್ಬರ್ ಶೀಟ್ಗಳು ಕೂಡ ಸಿಗ್ತವೆ ಈ ಒಂದು ರಬ್ಬರ್ ಮೂಲಕವೇ ಸ್ಲಿಪ್ಪರ್ಸ್ ಗಳನ್ನ ರೆಡಿ ಮಾಡೋದಿರುತ್ತೆ ಇಲ್ಲಿ ನಿಮಗೆ ಕ್ಲಿಕ್ ಬೇಕಾಗುತ್ತೆ ಅದೇ ರೀತಿ ಒಂದು ಮಷಿನ್ ಬೇಕಾಗುತ್ತೆ ನಂತರ ರಾ ಮಟೀರಿಯಲ್ ಬೇಕಾಗುತ್ತೆ ಈ ಮೂರು ಐಟಮ್ ನೀವು ಖರೀದಿ ಮಾಡಿದ ಬಳಿಕ ನೀವು ಸ್ಲಿಪ್ಪರ್ ರೆಡಿ ಮಾಡಬೇಕು ಇಲ್ಲಿ ನಿಮಗೆ ಪ್ರೈಸ್ ಕೂಡ ನೀವು ನೋಡೋದಕ್ಕೆ ಸಿಗ್ತಾ ಇರಬಹುದು ಹದಿಮೂರು ರೂಪಾಯಿಗೆ ಒಂದು ಶೀಟ್ ಅಂತ ಇಲ್ಲಿ ಬರೆದಿದ್ದಾರೆ ನೋಡ್ತಾ ಇರಬಹುದು ಚೀಪ್ ಪ್ರೈಸ್ ಕ್ಲೋಸ್ಡ್ ಸೆಲ್ ಇವ ಅಂತ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು ಅದೇ ರೀತಿ ಹದಿಮೂರು ಹದಿನಾಲ್ಕು ಹದಿನೈದು ರೂಪಾಯಿಗೆ ಒಂದು ಶೀಟ್ ನಿಮಗೆ ರಬ್ಬರ್ ಸೋಲ್ ಕೂಡ ನೋಡೋದಕ್ಕೆ ಸಿಗುತ್ತೆ ಮತ್ತು ಫ್ರೆಂಡ್ಸ್ ಇದರಲ್ಲಿ ಪ್ರಾಫಿಟ್ ಎಷ್ಟಿರುತ್ತೆ ಎಷ್ಟು ಲಾಭ ಸಿಗುತ್ತೆ ಅದು ಕೂಡ ಹೇಳಿದ್ದೇವೆ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ ಗೆಳೆಯರಿ ನೀವು ನಂತರ ಮಷಿನ್ ತೆಗೆದುಕೊಂಡ ಬಳಿಕ ನೀವು ಈ ರೀತಿ ಸ್ಲಿಪ್ಪರ್ಸ್ಗಳನ್ನು ರೆಡಿ ಮಾಡಬೇಕು ಸ್ಲಿಪ್ಪರ್ಸ್ಗಳನ್ನು ರೆಡಿ ಮಾಡಿದ ಬಳಿಕ ನಿಮ್ಮ ಒಂದು ಅಲ್ಲಿ ನೀವು ಅದನ್ನು ಹೋಲ್ಸೇಲ್ ಆಗಿ ಮಾರಾಟ ಮಾಡ್ಬೋದು ಗೆಳೆಯರಿ ಒಂದು ಸ್ಲಿಪ್ಪರ್ ರೆಡಿ ಮಾಡೋದಕ್ಕೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಬನ್ನಿ ಮಾರ್ಕೆಟ್ ಮಾರ್ಕೆಟಲ್ಲಿ ನೀವು ಒಂದು ಸ್ಲಿಪ್ಪರ್ ಮಾರಾಟ ಮಾಡಿದರೆ ಎಂಬತ್ತು ರೂಪಾಯಿ ವರೆಗೂ ಮಾರಾಟ ಆರಾಮವಾಗುತ್ತೆ ಅದೇ ರೀತಿ ನೀವು ಒಂದು ಜೋಡಿ ಸ್ಲಿಪ್ಪರ್ ರೆಡಿ ಮಾಡಲು ಕೇವಲ ಹದಿನೈದು ರೂಪಾಯಿ ಖರ್ಚಾಗುತ್ತೆ ಯಾಕಂದರೆ ನಿಮ್ಮದೇ ಮಷಿನ್ ಇರುತ್ತೆ ನಿಮ್ಮದೇ ರಾ ಮಟೀರಿಯಲ್ ಇರುತ್ತೆ ನೀವೇ ಸ್ವಂತ ಮ್ಯಾನುಫ್ಯಾಕ್ಚರರ್ ಆಗೋದ್ರಿಂದ ನೀವು ಹೆಚ್ಚು ಒಂದು ಕ್ವಾಂಟಿಟಿಯಲ್ಲಿ ರೆಡಿ ಮಾಡೋದರಿಂದ ನಿಮಗೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಅಂದರೆ ಗೆಳೆಯರೆ ಒಂದು ಜೋಡಿ ಚಪ್ಪಲಿ ರೆಡಿ ಮಾಡೋದಕ್ಕೆ ಹದಿನೈದು ರೂಪಾಯಿವರೆಗೂ ಖರ್ಚಾಗುತ್ತೆ ಕೇವಲ ಆದರೆ ಅದರ ಒಂದು ಮಾರ್ಕೆಟ್ ಬೆಲೆ ಇರೋದು ಎಂಬತ್ತು ರೂಪಾಯಿ ಹೌದು ಗೆಳೆಯರೆ ಅದೇ ರೀತಿ ನೀವು ಒಂದೂರು ಚಪ್ಪಲಿಗಳು ಅಂದರೆ ಐವತ್ತು ಜೋಡಿ ಚಪ್ಪಲಿಗಳನ್ನ ರೆಡಿ ಮಾಡಿದ್ರೆ ಒಂದು ಸಾವಿರದ ಐದುನೂರು ರೂಪಾಯಿ ಖರ್ಚಾಗುತ್ತೆ ಅದೇ ಸ್ಲಿಪ್ಪ ಐವತ್ತು ಜೋಡಿಗಳನ್ನ ನೀವು ಆರಾಮವಾಗಿ ಎಂಬತ್ತು ರೂಪಾಯಿಗೆ ಮಾರಾಟ ಮಾಡಿದ್ರೆ ದಿನಕ್ಕೆ ಎಂಟು ಸಾವಿರ ರೂಪಾಯಿ ವರೆಗೂ ಲಾಭ ಆದರೆ ಅದರಲ್ಲಿ ನೀವು ಖರ್ಚು ಮೈನಸ್ ಮಾಡಬೇಕಾಗುತ್ತೆ ಅಂದ್ರೆ ಗೆಳೆಯರೆ ನಿಮಗೆ ವ್ಯಾಪಾರ ಎಂಟು ಸಾವಿರ ರೂಪಾಯಿ ಆದರೆ ಅದರಲ್ಲಿ ಒಂದು ಸಾವಿರದ ಐದುನೂರು ರೂಪಾಯಿ ನಿಮ್ಮ ಖರ್ಚು ತೆಗೆದ್ರೆ ಬರೋಬ್ಬರಿ ಆರು ಸಾವಿರದ ಐದುನೂರು ರೂಪಾಯಿ ವರೆಗೂ ನಿಮಗೆ ಲಾಭ ಕೂಡ ಒಂದು ದಿನಕ್ಕೆ ಸಿಗುತ್ತೆ ಅಂದ್ರೆ ನೀವು ಇದೇ ರೀತಿ ಮೂವತ್ತು ದಿನವೂ ಕೂಡ ಕೆಲಸ ಮಾಡಿದ್ರೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ವರೆಗೂ ನಿಮಗೆ ಇಲ್ಲಿ ಹಣ ಸಂಪಾದನೆ ಮಾಡುವ ಒಂದು ಮಷಿನ್ ಐಡಿಯಾ ಇದಾಗಿದೆ ಗೆಳೆಯರಿ ಇದು ಒಂದು ಸ್ಲಿಪ್ಪರ್ ಮೇಕಿಂಗ್ ಮಷಿನ್ ಐಡಿಯಾ ಆಗಿದೆ ಇದು ಪಾರ್ಟ್ ಒನ್ ವಿಡಿಯೋ ಆಗಿದೆ ಗೆಳೆಯರಿ ಇದರ ಪಾರ್ಟ್ ಟು ವಿಡಿಯೋ ಕೂಡ ನಾವು ತೆಗೆದುಕೊಂಡು ಬರುತ್ತೆ ಮತ್ತು ಗೆಳೆಯರಿ ಕೇವಲ ಒಂದು ಐಡಿಯಾ ಮಾತ್ರ ಕೊಟ್ಟಿದ್ದೇವೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಯಾವ ರೀತಿ ಇದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೇವೆ ಆದರೆ ನಿಮಗೆ ಪೂರ್ತಿಯಾಗಿ ಟ್ರೈನಿಂಗ್ ಕೊಡಲು ಪಾರ್ಟ್ ಟು ವಿಡಿಯೋ ಕೂಡ ಬರುತ್ತೆ ಪಾರ್ಟ್ ಟು ವಿಡಿಯೋ ನೋಡಿದರೆ ನೀವು ಈ ಒಂದು ಬಿಸ್ನೆಸ್ ಆರಾಮವಾಗಿ ಶುರು ಮಾಡ್ಬೋದು ಪಾರ್ಟ್ ಟು ವಿಡಿಯೋ ಬರಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಈ ಒಂದು ವಿಡಿಯೋಗೆ ಐದುನೂರು ಲೈಕ್ಗಳನ್ನು ಕಂಪ್ಲೀಟ್ ಮಾಡಿ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಐದುನೂರು ಲೈಕ್ಗಳು ಈ ವಿಡಿಯೋಗೆ ಕಂಪ್ಲೀಟ್ ಆದರೆ ಪಾರ್ಟ್ ಟು ವಿಡಿಯೋ ಕೂಡ ಬರುತ್ತೆ ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಸೂಪರ್ ಬಿಸ್ನೆಸ್ ಐಡಿಯಾ ಅಂತ ಕಮೆಂಟ್ ಮಾಡಿ ಇದೇ ರೀತಿ ನಮಗೆ ಹೆಚ್ಚು ಒಂದು ಪ್ರೋತ್ಸಾಹ ಕೂಡ ಸಿಗುತ್ತೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೋನ್ ಒತ್ತಿ ಆಲ್ ಬಟನ್ ಕೂಡ ಒತ್ತಿ